हाय गाइस नमस्ते, वेलकम टू माय चैनल टेक ब्रो कन्नड। नानु निम्म संदीप शेट्टी, टेक न्यूज़ एपिसोड 407 ಗೆ ಎಲ್ಲರಿಗೂ ಕೂಡ ಸ್ವಾಗತ। ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ। ನಿಮಗೆ ಇಷ್ಟ ಆಯ್ತು ಅಂದ್ರೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಬಂದ್ಬಿಟ್ಟು ತುಂಬಾ ಜನ ಕಾಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ, ಬ್ರೋ ಸಂಡೇ ಟೆಕ್ ನ್ಯೂಸ್ ಇರೋದಿಲ್ವಾ, ಟೆಕ್ ನ್ಯೂಸ್ ಗೆ ವೇಟ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು। ಸಂಡೇ ಯಾವುದೇ ರೀತಿ ಟೆಕ್ ನ್ಯೂಸ್ ಆದ್ರೆ ಇರೋದಿಲ್ಲ, ಯಾಕೆಂದ್ರೆ ಶನಿವಾರನೇ ನಮಗೆ ತುಂಬಾ ನ್ಯೂಸ್ ಇರೋದಿಲ್ಲ, ಬರೀ ಮಂಡೇ ಟು ಫ್ರೈಡೇ ಅಷ್ಟೇ ನಮಗೆ ಒಂದು ಸ್ವಲ್ಪ ನ್ಯೂಸ್ ಇರುತ್ತೆ, ಶನಿವಾರನೂ ಕೂಡ ನ್ಯೂಸ್ ಇರೋದಿಲ್ಲ। ಸೊ ಅವತ್ತಿನ ದಿವಸನೂ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನ್ಯೂಸ್ ನ ತಗೊಂಡು ನಾನು ಶನಿವಾರನೂ ಕೂಡ ಹೇಳ್ತೀನಿ। ಭಾನುವಾರ ಯಾವುದೇ ರೀತಿ ನ್ಯೂಸ್ ಇರೋದಿಲ್ಲ, ಸೊ ವಿಡಿಯೋ ಮಾಡಬೇಕಂದ್ರೂ ಕೂಡ ನ್ಯೂಸ್ ಇರಬೇಕಲ್ಲ, ಸೊ ಒಳ್ಳೆ ನ್ಯೂಸ್ ಇದ್ರೇನೆ ವಿಡಿಯೋ ಮಾಡಬಹುದು, ಸುಮ್ಮನೆ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಆದ್ರೆ ಮಾಡಬಾರ್ದು। ಸೊ ಅದಕ್ಕೆ ಯಾವುದಾದ್ರೂ ಒಳ್ಳೆ ನ್ಯೂಸ್ ಇತ್ತು ಅಂದ್ರೆ ಅವತ್ತಿನ ದಿವಸನೂ ಮಾಡೋದಕ್ಕೆ ನನಗೇನು ಬೇಜಾರಿಲ್ಲ, ಆದ್ರೆ ಟೆಕ್ ನ್ಯೂಸ್ ಭಾನುವಾರ ಆದ್ರೆ ಇರೋದಿಲ್ಲ, ಯಾಕೆಂದ್ರೆ ನ್ಯೂಸ್ ತುಂಬಾ ಇರೋದಿಲ್ಲ, ಅದಕ್ಕೆ ಅವತ್ತಿನ ದಿವಸ ವಿಡಿಯೋ ಆದ್ರೆ ಮಾಡೋದಿಲ್ಲ। ನಾರ್ಮಲ್ ಟೈಮ್ಸ್ ಅಲ್ಲಂತೂ ನಿಮಗೆ 100% ಟೆಕ್ ನ್ಯೂಸ್ ಆದ್ರೆ ಬರುತ್ತೆ। ಸೊ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ। ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ BGMI ಇಂದ, BGMI ಮತ್ತೆ ನಮ್ಮ ಇಂಡಿಯಾಗೆ ಬರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ। ಆಫೀಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮತ್ತೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ। ಯಾಕೆ ಅಂದ್ರೆ BGMI ಅವರು ಯೂಟ್ಯೂಬ್ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಆದ್ರೆ ಕ್ರಿಯೇಟ್ ಮಾಡಿದ್ದಾರೆ, ಕ್ರಾಫ್ಟ್ ಅಂಡ್ ಪ್ಲೇಯರ್ ಸಪೋರ್ಟ್ ಅಂತ ಹೇಳಿ। ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದಾರೆ, ಗೈಡ್ ವಿಡಿಯೋಸ್, ನಮಗೆ ಟ್ಯುಟೋರಿಯಲ್ ವಿಡಿಯೋಸ್ ಅಂತ ಹೇಳ್ಬಿಟ್ಟಿರತ್ತಲ್ಲ ಆ ಒಂದು ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದಾರೆ। BGMI ಅಲ್ಲಿ ಯಾವ ರೀತಿ ಅಕೌಂಟ್ ನ ಡಿಲೀಟ್ ಮಾಡಬೇಕು, ಆಡ್ ಮಾಡಬೇಕು, ಬ್ಲಾಕ್ ಮಾಡಬೇಕು, ಹಾಗೆ ಬಂದ್ಬಿಟ್ಟು ಸೋಶಿಯಲ್ ಮೀಡಿಯಾ ಇಂದ BGMI ನ ಯಾವ ರೀತಿ ಅನ್ಲಿಂಕ್ ಮಾಡಬೇಕು, ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ವಿಡಿಯೋಸ್ ನ ಆದ್ರೆ ರಿಲೀಸ್ ಮಾಡಿದ್ದಾರೆ। ಲಾಂಚ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ಸೊ ವಿಡಿಯೋಸ್ ನ ರಿಲೀಸ್ ಮಾಡಿದಾರಲ್ಲ, ಸೊ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ। ಸೊ ನೋಡೋಣಂತೆ, ಸೊ ಬರುತ್ತೆ ಅಂದ್ರೆ 100% ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತೀನಿ, ಸುಮ್ಮನೆ ಬರುತ್ತೋ ಇಲ್ಲ ಸೊ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಆಸೆ ಹುಟ್ಟಿಸಿ ಆಮೇಲೆ ಬರಲಿಲ್ಲ ಅಂದ್ರೆ ಬೇಜಾರಾಗುತ್ತೆ। ಏನಾದ್ರೂ ನನಗೆ ಪಕ್ಕ ಇನ್ಫಾರ್ಮೇಶನ್, ಆಫೀಷಿಯಲ್ ಇನ್ಫಾರ್ಮೇಶನ್ ಏನಾದ್ರೂ ಸಿಕ್ತು ಅಂದ್ರೆ 100% ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ತಿಳಿಸ್ತೀನಿ। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೋಟೋರೋಲೋ ಇಂದ ಮೋಟೋ X40 ಈ ಒಂದು ಮೊಬೈಲ್ ನ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ। ಯಾಕೆ ಅಂದ್ರೆ ಜನರಲ್ ಮ್ಯಾನೇಜರ್ ಆಫ್ ಲೆನೋವೋ ಚೈನಾ ಮೊಬೈಲ್ಸ್ ಇವ್ರು ಬಂದ್ಬಿಟ್ಟು ಒಂದು ಮೊಬೈಲ್ ನ ಟೀಸ್ ಮಾಡ್ತಾ ಇದ್ದಾರೆ, ಅದೇ ಮೋಟೋ X40। ಈ ಮೊಬೈಲ್ ಅಲ್ಲಿ Snapdragon 8 Generation 2 ಈ ಒಂದು ಪ್ರೊಸೆಸರ್ ನ ನಾವು ನೋಡಬಹುದು, ಹಾಗೆ ಬಂದ್ಬಿಟ್ಟು ರ್ಯಾಮ್ ಅಲ್ಲೂ ಕೂಡ ನೆಕ್ಸ್ಟ್ ಜನರೇಷನ್ ರ್ಯಾಮ್ ನ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ। ಮೊಬೈಲ್ ನಿಮಗೆ ಒಂದು ಸ್ವಲ್ಪ ಫಾಸ್ಟ್ ಇರುತ್ತೆ, ಗೇಮಿಂಗ್ ಕೂಡ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ। ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಅಫಿಷಿಯಲ್ ಇನ್ಫಾರ್ಮೇಶನ್ ಇಲ್ಲ, ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮುಂದಿನ ತಿಂಗಳು ಅಂದ್ರೆ ನಾಳೆ ನಮಗೆ ನವೆಂಬರ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ನವೆಂಬರ್ ತಿಂಗಳಲ್ಲಿ ಈ ಒಂದು ಮೊಬೈಲ್ ನ ಚೈನಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ। ನಮ್ಮ ಇಂಡಿಯಾದಲ್ಲಿ ಡಿಸೆಂಬರ್ ಅಲ್ಲಾದ್ರೂ ಲಾಂಚ್ ಮಾಡ್ತಾರೆ, ಇಲ್ಲಾಂದ್ರೆ ಜನವರಿ ತಿಂಗಳಲ್ಲಾದ್ರೂ ಲಾಂಚ್ ಮಾಡ್ತಾರೆ। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಸಮಾಧಿ ಆದ್ರೆ ಓಪನ್ ಮಾಡಿದ್ದಾರೆ, ಈ ಸಮಾಧಿ ಬಂದ್ಬಿಟ್ಟು ಕಜಮರ್ಕ್ ವಿಲ್ಲಾ ಪೇರು, ಈ ಒಂದು ದೇಶದಲ್ಲಾದ್ರೆ ಇದೆ। ಈ ಸಮಾಧಿಯಲ್ಲಿ ಏನಂತ ಸ್ಪೆಷಲ್ ಅಂದ್ರೆ ಒಳಗಡೆ ನೋಡಬಹುದು ಒಬ್ರು ಮಮ್ಮಿ, ಸೊ ಮಮ್ಮಿ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಸತ್ತೋಗಿರೋ ಬಾಡಿನ ನಾವು ಮಮ್ಮಿ ಅಂತ ಹೇಳ್ಬಿಟ್ಟು ಕರಿತೀವಿ। ಸೊ ಮುಖ ಮುಚ್ಕೊಂಡು ಕುಂತಿದೆ, ಹಾಗೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಹಗ್ಗದಲ್ಲಿ ಕಟ್ಟಿದ್ದಾರೆ ಆ ಸಮಾಧಿ ಒಳಗಡೆ ತರಕಾರಿ, ಹಾಗೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಕಲ್ಲಾದ್ರೆ ಸಿಕ್ಕಿದೆ। ಈ ಸಮಾಧಿ ಯಾವಾಗಿಂದ ಗೊತ್ತಾ, ಹತ್ರ 800 ರಿಂದ 1200 ವರ್ಷದಿಂದ ಇವ್ರು ಸತ್ತೋಗಿದ್ರು, ಆವಾಗ ಸಮಾಧಿ ಮಾಡಿದ್ದು, ಇವಾಗ ಈ ಒಂದು ಸಮಾಧಿನ ಓಪನ್ ಮಾಡಿದ್ದಾರೆ। ಸೊ ಆವಾಗಿನ ಟೈಮಲ್ಲೇ ಏನೋ ಟಾರ್ಚರ್ ಕೊಟ್ಬಿಟ್ಟು ಇವರನ್ನ ಸಾಯಿಸಿದ್ದಾರೆ, ಇವಾಗ್ಲೂ ಕೂಡ ಈ ರೀತಿಯಾಗಿ ಮುಖ ಮುಚ್ಕೊಂಡು ಆ ಒಂದು ಸಮಾಧಿ ಅಲ್ಲಾದ್ರೆ ಕುಂತಿದ್ದಾರೆ। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇಂಡಿಗೋ ಇಂದ, ಇಂಡಿಗೋ ಏರ್ಲೈನ್ಸ್ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಇವತ್ತಿನವರೆಗೂ ನಾವು ಟೆಕ್ ನ್ಯೂಸ್ ಅಲ್ಲಿ ಇಂಡಿಗೋ ಏರ್ಲೈನ್ಸ್ ಬಗ್ಗೆ ತುಂಬಾ ಸಲ ಮಾತಾಡಿದೀವಿ, ಯಾಕೆಂದ್ರೆ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾನೆ ಇರ್ತಾರೆ, ಯಾಕೆಂದ್ರೆ ಏನೋ ಒಂದು ಇಶ್ಯೂಸ್ ಇರುತ್ತೆ। ಇವಾಗ ನೋಡ್ಕೊಂಡ್ರೆ ನಿನ್ನೆ ಡೆಲ್ಲಿಯಲ್ಲಿ ಒಂದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಆದ್ರೆ ಮಾಡಿದ್ದಾರೆ, ರೀಸನ್ ಏನ್ ಗೊತ್ತಾ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಸೈಡ್ಸ್ ಅಲ್ಲಿ ನಮಗೆ ಏನ್ ಇಂಜಿನ್ಸ್ ಇರುತ್ತಲ್ಲ, ಇದು ಬಂದ್ಬಿಟ್ಟು ಬೆಂಕಿ ಹಚ್ಕೊಂಡಿದೆ, ರೀಸನ್ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ಬೆಂಕಿ ಹಚ್ಕೊಂಡಿದೆ ಅಂತಾನೆ ಹೇಳ್ಬೋದು। ಡೆಲ್ಲಿಯಲ್ಲಿ ಈ ಒಂದು ಫ್ಲೈಟ್ ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆದ್ರೆ ಮಾಡಿದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ, ಯಾವ ಪ್ರಾಣನೂ ಕೂಡ ಹೋಗಿಲ್ಲ, ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ 100% ಪ್ರಾಣ ಆದ್ರೆ ಹೋಗ್ತಾ ಇತ್ತು। ಸೊ ಲ್ಯಾಂಡ್ ಮಾಡಿದ್ದಾದ್ಮೇಲೆ ನಿಧಾನಕ್ಕೆ ಬೆಂಕಿ ಹಚ್ಕೊಂತ ಹಚ್ಕೊಂತ ಕಂಪ್ಲೀಟ್ ಆಗಿ ಬೆಂಕಿ ಹಚ್ಕೊಂಡಿದೆ, ಏನಾದ್ರೂ ಏರ್ ಅಲ್ಲಿ ಇದ್ದಾಗ ಬೆಂಕಿ ಹಚ್ಕೊಂಡಿದ್ರೆ 100% ಆ ಫ್ಲೈಟ್ ಅಲ್ಲಿ ಯಾರ್ಯಾರು ಇರ್ತಾ ಇದ್ರು ಎಲ್ಲರೂ ಕೂಡ ಸತ್ತೋಗ್ತಾ ಇದ್ರು। ಸೊ ಫ್ಲೈಟ್ ಹತ್ಬೇಕಂದ್ರೆ ಬೇಜಾರಾಗುತ್ತೆ, ಏನಂದ್ರೆ ಫ್ಲೈಟ್ ಹತ್ತಿದೀವಿ ಅಂದ್ಮೇಲೆ ನಮ್ ಪ್ರಾಣ ನಮ್ ಕೈಯಲ್ಲಿ ಇರೋದಿಲ್ಲ, ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಕೂಡ ಆಗ್ಬೋದು, ಎಷ್ಟೇ ಒಳ್ಳೆ ಫ್ಲೈಟ್ ಹತ್ತಿದ್ರು ಕೂಡ ಸೊ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋದಿಕ್ ಆಗೋದಿಲ್ಲ, ಸೊ ಏನ್ ಬೇಕಾದ್ರೂ ಕೂಡ ಆಗ್ಬೋದು। ನಿನ್ನೆ ನೋಡಿದ್ರೆ ಫ್ಲೈಟ್ ಗೆ ಬೆಂಕಿ ಹಚ್ಕೊಂಡಿದೆ। ನೋಡ್ಕೊಂಡ್ರೆ ನಮಗೆ ಬೆಂಗಳೂರಲ್ಲಿ ಇರೋರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ಅದು ಕೂಡ ಆಟೋ ಡ್ರೈವರ್ಸ್ ಗೆ ಒಳ್ಳೆ ದಿನ ಆದ್ರೆ ಬರ್ತಾ ಇದೆ। ಫಸ್ಟ್ ಗೆ ನಾವೆಲ್ಲರೂ ಕೂಡ ಹೊರಗೆ ಹೋಗ್ಬೇಕು ಅಂದ್ರೆ ಆಟೋದಲ್ಲೇ ಹೋಗ್ತಾ ಇದ್ವಿ, ಇವಾಗ ಯಾರು ಕೂಡ ಆಟೋ ಹತ್ತುತ್ತಾ ಇಲ್ಲ, ಊಬರ್ ಇದೆ, ಓಲಾ ಇದೆ, ಸೊ ಮನೇಲಿ ಕುತ್ಕೊಂಡು ಬುಕ್ ಮಾಡ್ಬಿಟ್ರೆ ಮನೆ ಮುಂದೆನೆ ಕಾರ್ ಬಂದ್ಬಿಡುತ್ತೆ, ಕಾರ್ ಹತ್ಕೊಂಡು ಹೋಗ್ಬಿಡ್ತೀವಿ, ಪಾಪ ಆಟೋ ಓಡಿಸೋರಿಗೆ ತುಂಬಾ ಕಷ್ಟ
ಲೆಜೆಂಡರಿ ಮೊಬೈಲ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಅವಾಗಿನ ಟೈಮಲ್ಲಿ ಈ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರು, ಅಷ್ಟು ಫೇಮಸ್. ಇವಾಗ ಈ ಮೊಬೈಲ್ ಇನ್ನ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು, ಒಂದು ಅದ್ಭುತನೇ ಮಾಡಿದೆ. ಈ ಮೊಬೈಲ್ ಗೆ ಒಬ್ರು ಯೂಟ್ಯೂಬರ್ ಏನ್ ಮಾಡಿದ್ದಾರೆ ಅಂದ್ರೆ 1 million volts ಪವರ್ ನ ಸಪ್ಲೈ ಮಾಡಿದ್ದಾರೆ. 1 million ಅಂದ್ರೆ 10 lakh. 10 lakh volts ಪವರ್ ನ ಈ ಮೊಬೈಲ್ ಗೆ ಸಪ್ಲೈ ಮಾಡಿದ್ರೆ ಈ ಮೊಬೈಲ್ ಬ್ಲಾಸ್ಟ್ ಆಗಿಲ್ಲ, ಜಸ್ಟ್ ರೇಸ್ ಅಷ್ಟೇ ಹೊರಗೆ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಬ್ಲೂ ಕಲರ್ ರೇಸ್. ಸೊ ಈ ರೀತಿಯಾಗಿ ಹೊರಗೆ ಬರ್ತಾ ಇದೆ ಬಿಟ್ರೆ ಮೊಬೈಲ್ ಆದ್ರೆ ಬ್ಲಾಸ್ಟ್ ಆಗಿಲ್ಲ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಇವತ್ತಿನವರೆಗೂ ಈ ಮೊಬೈಲ್ ತುಂಬಾನೇ ಸ್ಟ್ರಾಂಗ್ ಇದೆ. ಇವಾಗ ನಾವೆಲ್ಲ ತಗೊಂತಾ ಇರೋ ಸ್ಮಾರ್ಟ್ ಫೋನ್ಸ್ ಏನಾದ್ರೂ 1 million volts ಅಲ್ಲಿ ಏನಾದ್ರೂ ಪವರ್ ಸಪ್ಲೈ ಮಾಡಿದ್ವಿ ಅಂದ್ರೆ ಸೆಕೆಂಡ್ಸ್ ಅಲ್ಲೇ ಬ್ಲಾಸ್ಟ್ ಆಗ್ಬಿಡುತ್ತೆ. ಈ ಮೊಬೈಲ್ ನೋಡ್ಕೊಂಡ್ರೆ ಬ್ಲಾಸ್ಟ್ ಆಗಿಲ್ಲ, ಜಸ್ಟ್ ರೇಸ್ ಅಷ್ಟೇ ಹೊರಗೆ ಬಂದಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಪಲ್ ಇಂದ. ಅಪಲ್ ಕಂಪನಿಯವರು ರೀಸೆಂಟ್ ಆಗಿ iOS 16.1 ಈ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ರಲ್ಲ, ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ತುಂಬಾ ಇಶ್ಯೂಸ್ ಆದ್ರೆ ಹೊರಗೆ ಬಂದಿದೆ. ಮೇಜರ್ ಆಗಿ ನೋಡ್ಕೊಂಡ್ರೆ iPhone 13 series ಅಲ್ಲಿ ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಡಿಸ್ಪ್ಲೇ ಪೂರ್ತಿ ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಆದ್ರೆ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಗ್ರೀನ್ ಕಲರ್ ಆದ್ರೆ ಆಗಿದೆ. ಸೊ ಏನಾದ್ರೂ ಕೂಡ ಏನು ವರ್ಕ್ ಆಗ್ತಾ ಇಲ್ಲ, ಹಾಗೆ ಬಂದ್ಬಿಟ್ಟು ಅದು ಹೋಗ್ತಾ ಇಲ್ಲ, ಡಿಸ್ಪ್ಲೇನ ನಾವು ಚೇಂಜ್ ಮಾಡಿಸಬೇಕಾಗತ್ತೆ. ಸರ್ವಿಸ್ ಸೆಂಟ್ರಲ್ ಕೇಳಿದ್ರೆ 31,000 ಕೇಳ್ತಾ ಇದ್ರೆ ಡಿಸ್ಪ್ಲೇನ ರೀಪ್ಲೇಸ್ ಮಾಡಿಸ್ಕೊಡೋದಕ್ಕೆ. ಸೊ ಕಂಪ್ನಿಯವರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ತುಂಬಾ ಜನ ರಿಪೋರ್ಟ್ ಮಾಡ್ತಾ ಇದ್ರೆ ಅವರು ರೆಸ್ಪಾಂಡ್ ಮಾಡಿದ್ರೆ ಏನೋ ಒಂದು ಸೊಲ್ಯೂಷನ್ ಸಿಗತ್ತೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಅವರು ಕೂಡ ರೀಸೆಂಟ್ ಆಗಿ ಸ್ಯಾಮ್ಸಂಗ್ 1UY5 ಈ ಒಂದು ಅಪ್ಡೇಟ್ ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 series ಗೆ ರೋಲ್ ಔಟ್ ಮಾಡಿದ್ರು. ಈ ಮೊಬೈಲ್ಸ್ ಅಲ್ಲೂ ಕೂಡ ಈ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಕಂಪ್ಲೀಟ್ ಆಗಿ ಮೊಬೈಲ್ ಪಿಕ್ಸೆಲ್ಸ್ ಏನಿರುತ್ತಲ್ಲ ಅವೇ ಸತ್ತು ಹೋಗ್ಬಿಟ್ಟಿದೆ, ಕಂಪ್ಲೀಟ್ ಆಗಿ ಡೆಡ್ ಆಗಿದೆ. ನೀವು ಟಾಪ್ ಅಲ್ಲಿ ನೋಡಬಹುದು ಯೆಲ್ಲೋ ಕಲರ್ ಅಲ್ಲಿ ಒಂದ್ ಸ್ವಲ್ಪ ನಮಗೆ ಲೈನ್ಸ್ ಕಾಣಿಸ್ತಾ ಇಲ್ಲ, ಅದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪಿಕ್ಸೆಲ್ಸ್ ಡೆಡ್ ಆಗಿರೋದು. ಅಲ್ಲಿನೂ ಕೂಡ ನಾವು ಹೊಸ ಡಿಸ್ಪ್ಲೇ ಆದ್ರೆ ಹಾಕ್ಸ್ಬೇಕಾಗತ್ತೆ, ಯಾವುದೇ ರೀತಿ ಅಪ್ಡೇಟ್ ಅಲ್ಲಿ ಅದು ಸರಿ ಹೋಗೋದಿಲ್ಲ. ಸೊ ಸ್ಯಾಮ್ಸಂಗ್ ಡಿಸ್ಪ್ಲೇ ನೋಡ್ಕೊಂಡ್ರೆ ಹತ್ತತ್ರ 28,000 ಆದ್ರೆ ಆಗುತ್ತೆ ಆ ಒಂದು ಡಿಸ್ಪ್ಲೇ ಹಾಕಿಸ್ಬೇಕು ಅಂದ್ರೆ. ಸೊ ಈ ರೀತಿಯಾಗಿ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಇಶ್ಯೂಸ್ ಆದ್ರೆ ಹೊರಗೆ ಬರ್ತಾ ಇದೆ. ಹೊಸ ಅಪ್ಡೇಟ್ಸ್ ಇದೆ, ಬೀಟಾ ಅಪ್ಡೇಟ್ಸ್ ಅಲ್ಲ, ಸ್ಟೇಬಲ್ ಅಪ್ಡೇಟ್. ಸ್ಟೇಬಲ್ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೂ ಕೂಡ ಈ ರೀತಿಯಾಗಿ ಬಗ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡಿ ನೋಡ್ಬಿಟ್ಟು ಹುಷಾರಾಗಿ ಅಪ್ಡೇಟ್ಸ್ ಆದ್ರೆ ಮಾಡ್ಕೊಳ್ಳಿ. ಹಾಗೆ ಬಂದ್ಬಿಟ್ಟು 1+ ಅವರು ಕೂಡ ರೀಸೆಂಟ್ ಆಗಿ 1+80 ಈ ಮೊಬೈಲ್ ಗೆ ಹೊಸ ಅಪ್ಡೇಟ್ ನ ರಿಲೀಸ್ ಮಾಡಿದ್ರು. ಆ ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಗ್ರೀನ್ ಕಲರ್ ಲೈನ್ ಆದ್ರೆ ಬರ್ತಾ ಇದೆ. ಒಂದೊಂದು ಕಂಪ್ನಿದು ಒಂದೊಂದು ವಿಚಿತ್ರ ಆದ್ರೆ ನಡೀತಾ ಇದೆ. ಬೆಟರ್ ನೀವೇನ ನಿಮ್ ಮೊಬೈಲ್ ಗೆ ಏನಾದ್ರು ಅಪ್ಡೇಟ್ ಬಂತು ಅಂದ್ರೆ ಒಂದು ವಾರ ಆಗಿದ್ದಾದ್ಮೇಲೆ ನೀವು ಅಪ್ಡೇಟ್ ನ ಮಾಡ್ಕೊಳ್ಳಿ. ನಾನು ಕೂಡ ಟೆಕ್ ನ್ಯೂಸ್ ಅಲ್ಲೂ ಹೇಳ್ತಾ ಇರ್ತೀನಿ, ಹಾಗೆ ಬಂದ್ಬಿಟ್ಟು ಕಾಮೆಂಟ್ಸ್ ಆಗ್ತಾ ಇರ್ತಿರಲ್ಲ, ಸೊ ಕಾಮೆಂಟ್ಸ್ ಅಲ್ಲೂ ಕೂಡ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ. ನಿಮಗೇನಾದ್ರೂ ಹೊಸ ಅಪ್ಡೇಟ್ ಬಂತು ಅಂದ್ರೆ ಹೊಸ ಅಪ್ಡೇಟ್ ಬಂತು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ಒಂದು ವಾರ ಆಗಿದ್ದಾದ್ಮೇಲೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಟೆಕ್ ನ್ಯೂಸ್ ನೋಡ್ತಾ ಇರಿ, ನಾನು ಟೆಕ್ ನ್ಯೂಸ್ ಅಲ್ಲಿ ನಿಮಗೆ ಹೇಳ್ತೀನಿ ಯಾವ ಅಪ್ಡೇಟ್ ಒಂದು ಸ್ವಲ್ಪ ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು. ಆ ರೀತಿಯಾಗಿ ನಿಮಗೇನಾದ್ರೂ ಅಪ್ಡೇಟ್ ಬಂತು ಅಂದ್ರೆ ಅಪ್ಡೇಟ್ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿಯಿಂದ Realme 10 4G ಈ ಮೊಬೈಲ್ ಗೆ ಸಂಬಂಧಪಟ್ಟ ಲೈವ್ ಇಮೇಜಸ್ ಹೊರಗೆ ಬಂದಿದೆ. ಸೊ Realme 10 series ಅಲ್ಲಿ ನಮಗೆ ಎಲ್ಲಾನು ಕೂಡ 5G ಮೊಬೈಲ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಇವ್ರು ನೋಡಿದ್ರೆ 4G ಮೊಬೈಲ್ಸ್ ನು ಕೂಡ ಲಾಂಚ್ ಮಾಡ್ತಾ ಇದಾರೆ. ಇವಾಗ 4G ಗೆ ವ್ಯಾಲ್ಯೂನೇ ಇರಲ್ಲ, ಯಾರು ಕೂಡ 4G ಮೊಬೈಲ್ಸ್ ಇವಾಗ ಪರ್ಚೇಸ್ ಮಾಡ್ತಾ ಇಲ್ಲ, ಎಲ್ಲರೂ ಕೂಡ 5G ಮೊಬೈಲ್ಸ್ ನೇ ಪರ್ಚೇಸ್ ಮಾಡ್ತಾ ಇದಾರೆ. ರಿಯಲ್ಮಿ ಅವ್ರು ನೋಡ್ಕೊಂಡ್ರೆ ಇವಾಗಲೂ ಕೂಡ ಇನ್ನ 4G ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದಾರೆ. ಈ ಮೊಬೈಲ್ ನೋಡ್ಕೊಂಡ್ರೆ ಮೀಡಿಯಾಟೆಕ್ Helio G99 ಈ ಒಂದು ಪ್ರೊಸೆಸರ್ ಇಂದ ಬರುತ್ತೆ. MOLED ಡಿಸ್ಪ್ಲೇ ಇರುತ್ತೆ, ಮೇನ್ ಕ್ಯಾಮರಾ 50 MP ಇರುತ್ತೆ, ಡ್ಯುಯಲ್ ಕ್ಯಾಮರಾ ಸೆಟ್ಅಪ್ ಇಂದ ಬರುತ್ತೆ. ಇನ್ನ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ನಮಗೆ ಗ್ಲಾಸಿ ಫಿನಿಶ್ ಆದ್ರೆ ಇರುತ್ತೆ. 2 colors ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಮುಂದಿನ ತಿಂಗಳು November 6 ತಾರೀಕಿಂದ 8 ತಾರೀಕು ಮಧ್ಯದಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಸೊ ನೋಡೋಣಂತೆ, ಪ್ರೈಸ್ ವಿಪರೀತ ಇದೆ. ಪ್ರೈಸ್ ಹತ್ರ 15,000 ದಿಂದ 19,000 ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ತುಂಬಾನೇ ಆಯ್ತು, ವಿಪರೀತ ಆಯ್ತು ಅಂತಾನೆ ಹೇಳ್ಬೋದು. ಈ ಮೊಬೈಲ್ 1,000 ಒಳಗೆ ಲಾಂಚ್ ಮಾಡಿದ್ರೆ ಬೆಟರ್ ತಗೋಬಹುದು, 15,000 ದಾಟ್ತು ಅಂದ್ರೆ ವೇಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ನಮಗೆ 13,000 14,000 ಫೈವ್ ಜಿ ಮೊಬೈಲ್ಸ್ ಸಿಗ್ತಾ ಇದೆ. ಅಂತದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾರು ಕೂಡ 15,000 ಕೊಟ್ಬಿಟ್ಟು 4G ಮೊಬೈಲ್ಸ್ ನ ಪರ್ಚೇಸ್ ಮಾಡಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ. ಪೋಕೋ ಕಂಪನಿಗೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆದ್ರೆ ಬಂದಿದೆ. ಯಾಕೆಂದ್ರೆ ಒಂದೇ ಟೈಮ್ ಅಲ್ಲಿ 505 ಎಕ್ಸ್ಕ್ಲೂಸಿವ್ ಸ್ಟೋರ್ಸ್ ನ ಇವರು ಓಪನ್ ಮಾಡಿದ್ದಾರೆ ಇಂಡಿಯಾ ವೈಡ್. ಹಾಗೆ ಬಂದ್ಬಿಟ್ಟು ವರ್ಲ್ಡ್ ವೈಡ್ ಆಗಿ ನೋಡ್ಕೊಂಡ್ರೆ 505 ಸ್ಟೋರ್ಸ್ ನ ಪೋಕೋ ಕಂಪನಿಯವರು ಓಪನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಪೋಕೋ ಕಂಪನಿಗೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆದ್ರೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ರಿಪೋರ್ಟ್ ಆದ್ರೆ ಹೊರಗೆ ಬಂದಿದೆ. ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಇವಾಗ ನಮ್ಮ ಇಂಡಿಯಾದಲ್ಲಿ ನಾವೇನಾದ್ರೂ 1 GB ಡಾಟಾ ಹಾಕಿಸ್ಕೋಬೇಕು ಅಂದ್ರೆ ಎಷ್ಟು ದುಡ್ಡು ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆದ್ರೆ ವರ್ಲ್ಡ್ ವೈಡ್ ಆಗಿ ಯಾವ್ಯಾವ ದೇಶದಲ್ಲಿ 1 GB ಡಾಟಾ ಹಾಕಿಸ್ಕೋಬೇಕು ಅಂದ್ರೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು top 10 list ಆದ್ರೆ ಹೊರಗೆ ಬಂದಿದೆ. ಇಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಇಸ್ರೇಲ್ ಆದ್ರೆ ಇದೆ. ಅಲ್ಲಿ ಬಂದ್ಬಿಟ್ಟು 1 GB ಡಾಟಾ ಹಾಕಿಸ್ಕೋಬೇಕು ಅಂದ್ರೆ ಹತ್ರ 3 rupees ಆದ್ರೆ ಆಗುತ್ತೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇಟಲಿ ಇದೆ, ಅಲ್ಲಿ ಬಂದ್ಬಿಟ್ಟು ಹತ್ರ 10 rupees ಆದ್ರೆ ಆಗುತ್ತೆ. ಇನ್ನ ಥರ್ಡ್ ಪ್ಲೇಸ್ ಅಲ್ಲಿ ಇಂಡಿಯಾ ಇದೆ. ಇಂಡಿಯಾದಲ್ಲಿ ನಾವೇನಾದ್ರೂ 1 GB ಡಾಟಾ ಹಾಕಿಸ್ಕೋಬೇಕು ಅಂದ್ರೆ 14 rupees ಆದ್ರೆ ಆಗುತ್ತೆ. ಇನ್ನ 6th place ಅಲ್ಲಿ ನೋಡ್ಕೊಂಡ್ರೆ ಚೈನಾ ಇದೆ, 1 GB ಡಾಟಾಗೆ ಅಲ್ಲಿ ಹತ್ರ 34 rupees ಆದ್ರೆ ಕೊಡ್ಬೇಕು. 9th place ಅಲ್ಲಿ ಆಸ್ಟ್ರೇಲಿಯಾ ಇದೆ, ಅಲ್ಲಿ ಬಂದ್ಬಿಟ್ಟು 1
ಕೋರ್ಟಲ್ಲಿ ಇವ್ರ ಮೇಲೆ ಕೇಸ್ ಆದ್ರೆ ಹಾಕಿದ್ದಾರೆ. ಇವಾಗ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಉಬರ್ ಕಂಪ್ನಿಗೆ 20,000 ಫೈನ್ ಆದ್ರೆ ಹಾಕಿದೆ. ಆ 20,000 ಕೋರ್ಟಿಗೆ ಹೋಗೋದಿಲ್ಲ, ಆ ಲಾಯರ್ಗೆ ಈ ಒಂದು 20,000 ಆದ್ರೆ ಹೋಗುತ್ತೆ. ಒಂದು 20 ನಿಮಿಷ ಲೇಟ್ ಆಗಿದ್ದಕ್ಕೆ 20,000 ಫೈನ್ ಹಾಕಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟ್ವಿಟರ್ ಇಂದ, ಟ್ವಿಟರ್ ನ ಎಲೋನ್ ಮಸ್ಕ್ ಪರ್ಚೇಸ್ ಮಾಡಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಅಷ್ಟು ದುಡ್ಡು ಕೊಟ್ಬಿಟ್ಟು ಈ ಒಂದು ಆಪ್ ನ ಪರ್ಚೇಸ್ ಮಾಡಿದ್ದಾರೆ, ಮತ್ ಸುಮ್ನೆ ಇರ್ತಾರ ಏನೋ ಒಂದು ಚೇಂಜಸ್ ಮಾಡ್ತಾ ಇರ್ತಾರೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ವೆರಿಫಿಕೇಶನ್ ಬ್ಯಾಚ್ ಇರುತ್ತಲ್ಲ, ವೆರಿಫಿಕೇಶನ್ ಟಿಕ್ ಆದ್ರೆ ಇರುತ್ತೆ, ಸೇಮ್ ಅದೇ ರೀತಿ ಟ್ವಿಟರ್ ಅಲ್ಲೂ ಕೂಡ ನಿಮಗೆ ಈ ರೀತಿಯಾಗಿ ಬ್ಲೂ ಟಿಕ್ ಆದ್ರೆ ಇರುತ್ತೆ. ಇನ್ಮೇಲಿಂದ ಯಾರ್ಯಾರ ಅಕೌಂಟಿಗೆ ಈ ಒಂದು ಬ್ಲೂ ಟಿಕ್ ಇದೆಯೋ ಅವರಿಗೆ ಟ್ವಿಟರ್ ಅವರು $20 ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ರಿಪೋರ್ಟ್ಸ್ ಪ್ರಕಾರ $20 ಅಂದ್ರೆ ಹತ್ತತ್ರ 1,600 ರೂಪಾಯಿ ಪ್ರತಿ ತಿಂಗಳು ಇವರು ಟ್ವಿಟರ್ಗೆ ಪೇ ಮಾಡಬೇಕಾಗುತ್ತೆ. ಸೊ ನೋಡೋಣಂತೆ ಇನ್ನ ಏನೇನ್ ತರ್ತಾರೆ ಅಂತ. ನನಗೆ ಅನ್ನಿಸ್ತಂಗೆ 100% ಇನ್ಮೇಲಿಂದ ನಾವು ಟ್ವಿಟರ್ ನ ಇವಾಗ ನಾವು ಫ್ರೀ ಆಗಿ ಯೂಸ್ ಮಾಡ್ತಾ ಇದೀವಿ, ಇನ್ಮೇಲಿಂದ ಟ್ವಿಟರ್ ನ ಯೂಸ್ ಮಾಡ್ಬೇಕಂದ್ರೂ ಕೂಡ ಪ್ರತಿ ತಿಂಗಳು ನಾವು ಸಬ್ಸ್ಕ್ರಿಪ್ಷನ್ ಆದ್ರೆ ತಗೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಕೂಡ ಒಂದ್ ಸ್ವಲ್ಪ ಪ್ಲಾನ್ ಮಾಡಿ ಇನ್ಮೇಲಿಂದ ಲಾಂಚ್ ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೋಮಿ ಇಂದ, ಶೋಮಿ 13 Lite ಈ ಒಂದು ಮೊಬೈಲ್ ನ ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಇದೇನು ಹೊಸ ಮೊಬೈಲ್ ಅಲ್ಲ, ರೀಸೆಂಟ್ ಆಗಿ ಚೈನಾದಲ್ಲಿ ಶೋಮಿ CB2 ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರು. ಅದೇ ಮೊಬೈಲ್ ನ ರೀಬ್ರ್ಯಾಂಡ್ ಮಾಡಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದಾರೆ. ಈ ಮೊಬೈಲ್ ಅಲ್ಲಿ ನಿಮಗೆ ಸ್ಪೆಷಲ್ ಏನು ಅಂದ್ರೆ ಒಂದೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಆಪಲ್ ಕಂಪ್ನಿಯವರು ರೀಸೆಂಟ್ ಆಗಿ iPhone 14 series ಅಲ್ಲಿ ಡೈನಾಮಿಕ್ ಐಲ್ಯಾಂಡ್ ಅಂತ ಹೇಳ್ಬಿಟ್ಟು ತಂದ್ರಲ್ಲ, ನಮಗೆ ನಾಚ್ ಚೇಂಜ್ ಆಗ್ತಾ ಇರುತ್ತೆ. ಈ ಮೊಬೈಲ್ ಅಲ್ಲಿ ಸೇಮ್ ಅದೇ ಫೀಚರ್, ಸೇಮ್ ಅದೇ ನಾಚ್ ನ ಈ ಒಂದು ಮೊಬೈಲ್ ಗೆ ಕೊಟ್ಟಿದ್ದಾರೆ. ಅದಕ್ಕೆ ಈ ಮೊಬೈಲ್ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಸಣ್ಣ ನಾಚ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಸೇಮ್ ಡೈನಾಮಿಕ್ ಐಲ್ಯಾಂಡ್ ಯಾವ ರೀತಿ ವರ್ಕ್ ಆಗುತ್ತೋ ಈ ಮೊಬೈಲ್ ಅಲ್ಲೂ ಕೂಡ ಸೇಮ್ ಅದೇ ರೀತಿ ಒಂದು ಸಾಫ್ಟ್ವೇರ್ ನ ಬಿಲ್ಡ್ ಮಾಡಿದ್ದಾರೆ. ಸೊ ನೋಡೋಣಂತೆ ಶೋಮಿ ಅವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಾಳೆ ಕನ್ನಡ ರಾಜ್ಯೋತ್ಸವ, ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸ್ಕೂಲ್ಸ್ ಅಂಡ್ ಕಾಲೇಜಸ್ ಅಲ್ಲಂತೂ ಹಬ್ಬ ಅಂತಾನೆ ಹೇಳ್ಬೋದು. ನಿನ್ನೆ ಚಿತ್ರದುರ್ಗದಲ್ಲಿ ಒಂದು ಇನ್ಸಿಡೆಂಟ್ ಆದ್ರೆ ಆಗಿದೆ. ಒಬ್ಬ ಹುಡುಗ ಸತ್ತು ಹೋಗಿದ್ದಾನೆ, 12 ವರ್ಷದ ಹುಡುಗ, 7ನೇ ಕ್ಲಾಸ್ ಓದ್ತಾ ಇದ್ದಾನೆ, ಸುಜಯ್ ಗೌಡ ಅಂತೇಳಿ. ಈ ಹುಡುಗಂಗ್ ಏನಾಗಿದೆ ಅಂದ್ರೆ, ಸೊ ಇವನಿಗೆ ಬಂದ್ಬಿಟ್ಟು ಭಗತ್ ಸಿಂಗ್ ರೋಲ್ ಕೊಟ್ಟಿದ್ದಾರೆ. ಸೊ ಇವನ್ ಮನೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಭಗತ್ ಸಿಂಗ್ ಅವ್ರನ್ನ, ಕೊನೆಗೆ ನೇಣಿಗಾಕಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಈ ಹುಡುಗನು ಕೂಡ ಮನೆಗೆ ಪ್ರಾಕ್ಟೀಸ್ ಮಾಡ್ತಾ ಫ್ಯಾನಿಗೆ ನೇಣ್ ಹಾಕೊಂಡಿದ್ದಾನೆ. ಸೊ ಏನಾಗಿದೆಯೋ ಏನೋ ಸಡನ್ ಆಗಿ ಸತ್ತು ಹೋಗ್ಬಿಟ್ಟಿದ್ದಾನೆ. ಸೊ ನೇಣ್ ಹಾಕೋದು ಕೂಡ ಇವನು ಮನೆಗೆ ಪ್ರಾಕ್ಟೀಸ್ ಮಾಡಿದ್ದಾನೆ, ಇಲ್ಲೇ ಆಗಿರೋದು ತಪ್ಪು, ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು. ಏನಂದ್ರೆ ರೋಲ್ ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಮನೆಗೆ, ಮನೆಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ನೇಣಿಗೆ ಹಾಕೊಳೋದು ಕೂಡ ಪ್ರಾಕ್ಟೀಸ್ ಮಾಡಿದ್ದಾನೆ. ಸೊ ಅಲ್ಲಿ ಈ ಒಂದು ಪ್ರಾಣ ಆದ್ರೆ ಹೋಗಿದೆ, ತುಂಬಾ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು. ಇಂಥ ಟೈಮಲ್ಲಿ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಸಣ್ಣ ಹುಡುಗ 7ನೇ ಕ್ಲಾಸ್ ಓದ್ತಾ ಇದ್ದಾನೆ. ಸೊ ಏನೋ ಒಂದು ರೋಲ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಾಪ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಈ ಒಂದು ಇನ್ಸಿಡೆಂಟ್ ಆದ್ರೆ ಆಗಿದೆ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಗೈಸ್.